ಕಾಂಗ್ರೆಸ್ನ ಶಾಸಕ ಉಮೇಶ್ ಜಾಧವ್ ರಾಜೀನಾಮೆ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಹಳೆಯ ಸರ್ಕು, ರಾಜೀನಾಮೆ ನಿರೀಕ್ಷಿತವಾಗಿ ನಡೆದಿರುವಂಥದ್ದು. ಹಾಗೆ ಜಾಧವ್ ರಾಜೀನಾಮೆಯಿಂದಾಗಿ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲ. ಇನ್ನು ರಮೇಶ್ ಜಾರಕಿಹೊಳಿ, ನಾಗೇಂದ್ರ ಯಾರೂ ಕೂಡ ಇವರು ರಾಜೀನಾಮೆಯನ್ನ ನೀಡಲ್ಲ. ಹೀಗಂತ ಬೆಂಗಳೂರಿನಲ್ಲಿ ಸಿಎಂ ಕುಮಾರಸ್ವಾಮಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಾತುಗಳೇನಿದೆಯಲ್ಲ, ಅದರಿಂದ ಸಮಾಜದಲ್ಲಿ ಆಗ್ತಕ್ಕಂಥ ಅನಾಹುತಗಳ ಬಗ್ಗೆನೂ ಪ್ರಧಾನಮಂತ್ರಿಗಳು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಸೂಕ್ತ. ಇವತ್ತು ಪ್ರತಿಯೊಬ್ಬ ಮಾನವ ಮೈಕ್ ಕೊಟ್ಟಿದ್ದೀರಾ, ಭಗವಂತ ಹಲವಾರು ರೀತಿಯ ಒಂದು ಸೃಷ್ಟಿಯನ್ನು ಮಾಡಬೇಕಾದ್ರೆ ಸಮಸ್ಯೆಗಳನ್ನ ಕೊಟ್ಟಿರ್ತಾನೆ. ಅದು ಭಗವಂತ ಒಂದು ಸಮಸ್ಯೆಗಳನ್ನು ಕಲಬಿಡ್ತಾರೆ. ಅಂತ ಒಂದು ಸಮಸ್ಯೆಯಿಂದ ಬಳಲ್ತಕ್ಕಂಥ ವ್ಯಕ್ತಿಗಳಿಗೆ ನಾವುಗಳು ಮಾನಸಿಕವಾಗಿ ಆತ್ಮಸ್ಥೈರ್ಯವನ್ನು ಅವರಿಗೆ ತುಂಬಬೇಕು ಹೊರತು ಅಂತ ಒಂದು ಭಗವಂತನ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಕೆಲವು ನ್ಯೂನ್ಯತೆಗಳ ಬಗ್ಗೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳನ್ನು ಮಾಡಿ ಅವರನ್ನು ಅವಮಾನಗೊಳಿಸ್ತಕ್ಕಂಥದ್ದು ಸಮುದಾಯಕ್ಕೆ ಅವಮಾನ ಮಾಡಿದಾಗೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಒಬ್ಬ ಪ್ರಧಾನಮಂತ್ರಿಯ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ ರೀತಿಯ ಒಂದು ರಿಯಾಕ್ಷನ್ಗಳನ್ನು ಕೊಡ್ತಕ್ಕಂಥದ್ದು ಪ್ರತಿಕ್ರಿಯೆಗಳು, ಇದು ಬಹುಶಃ ಇಲ್ಲ ಒಂದು ಕಡೆ ಅವರ ಸಣ್ಣತನವನ್ನು ಪ್ರದರ್ಶನ ಮಾಡಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದು ಮೊದಲೇ ಗೊತ್ತಂತ ವಿಷಯ. ಈಗಾಗಲೇ ಒಂದು ತಿಂಗಳ ಹಳೆಯ ಸರಕು ಅದು, ಅದರಿಂದ ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಅವಶ್ಯಕತೆ ಇಲ್ಲ. ಸುಮ್ಮನೆ ಅಂತ ಕಂತೆಗಳಿದೆ. ಸರ್ಕಾರಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಸರ್ಕಾರ ಸುಭದ್ರವಾಗಿ ಕೆಲಸ ನಿರ್ವಹಣೆ ಮಾಡುತ್ತಿದೆ. ಅದ್ರ ಬಗ್ಗೆ ಯಾರಿಗೂ ಯಾವುದೇ ರೀತಿಯ ಆತಂಕಗಳು ಸಮಸ್ಯೆ ಇಲ್ಲ. ಎಲ್ಲ ರೀತಿಯಲ್ಲಿ ಸುಮಾರು